ವೀರಪ್ಪ ತಮ್ಮ ಏನು ಕೇಳ್ಕೊತಾ ಇರ್ತಾನೆ, ಸರ್ ನಮ್ಗೆ ನಮ್ಮ ಜಮೀನು ಬಿಡ್ಸ್ಕೊಟ್ಬಿಡಿ, ನಮ್ಮದು ಇದೆಲ್ಲ ಕೊಡಿಸ್ಬಿಡಿ ಸರ್, ನಾವು ಅಲ್ಲೇ ಇರ್ತೀವಿ ಬಂದು, ನಮಗೂ ಈ ಜೈಲು ಸಾಕಾಗಿದೆ, ನಮ್ಮ ಅಣ್ಣನ ನೀವು ಸರೆಂಡರ್ ಮಾಡಿಸ್ತೀನಿ ಸರ್, ನೀವು ನಿರಪರಾಧಿ ಅನಿಸ್ಬಿಡಿ ಸರ್ ಸಾಕು, ನಾವು 4 ಜನದ ಹತ್ರ ಇರ್ತೀವಿ ಸರ್ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನ್ನ ಬಿಡಿಸ್ತಾರೆ ಶ್ರೀನಿವಾಸ್ ಅವರು. ಬಿಡಿಸಿದ ಮೇಲೆ ಇಲ್ಲಿ ನಮ್ಮ ಕಿಲಾಮದ ಅಂತ ಇನ್ಸ್ಪೆಕ್ಟರ್ ಇರ್ತಾರೆ, ಎಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಸ್ಟೇಷನ್, ಅವರು ಒಳ್ಳೆ ಆಫೀಸರು. ಸರಿ, ಅವರು ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಆಗ ಏನಾಯ್ತದೆ, ಶಕೀಲ್ ಅಹಮದ್ ಸಾಹೇಬ್ರಿಗೆ ಏನಪ್ಪ ಅಂದರೆ ಬರ್ತಾರೆ ನನ್ನ ಹತ್ರ ಒಂದು ಸರಿ, ಏಯ್ ಬಾಯಿಲಿ ಅಂತ ಕೇಳ್ತಾರೆ. ಏನು ಸರ್ ಅಂದಾಗ, ಅವರೆಲ್ಲ ಕಳ್ಳರು ಕಣ, ಅವ್ರನ್ನೆಲ್ಲ ತಗೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಆ ಕಳ್ಳರು ಸಿಕ್ಕರೆ ಹೊಡೆದೇನೆ ಅವ್ರಿಗೆ ಊಟ ಹಾಕೊಂಡಿರೋದು, ಇದು ಯಾವ ನೇ ಇದು? ಹಾಂ, ಅವರೆಲ್ಲ ಬಾಯ್ ಬಿಡಲ್ಲ, ಅವ್ರಿಗೆಲ್ಲ ಸರಿ ಇಲ್ಲ, ನೀನಂತೂ ಹಾಸ್ಪಿಟ್ಲಿಗೆ ಕರ್ಕೊಂಡು ನೀನು ಆರೆಸ್ಟ್ ಮಾಡ್ಬಿಡ್ತೀನಿ ಅಂತಾರೆ. ನನಗೆ ನಾನು ಶ್ರೀನಿವಾಸ ಅವ್ರು ಇರೋಲ್ಲ, ಅವತ್ತು ಹೊರಗೆ ಹೋಗಿರ್ತಾರೆ. ನಾನು ಈ ಯಾವ ಕತೆಯಪ್ಪ ನನಗೆ, ನನ್ನ ಅರಿಶ್ ಮಾಡಿ ಇದೇನು ಆಯ್ತು ಬಿಡಿ ಸರ್, ನಾನು ಹೋಗಲ್ಲ ಬಿಡಿ ಸರ್ ಅಂದ್ರೆ ಸುಮ್ಮನೆ ಇದ್ಬಿಡ್ತೀನಿ, ಅವತ್ತೊಂದು ಡಿಲಿವರಿ ಕೇಸು ಬಂದ್ಬಿಡ್ತದೆ ಮೇಡಮ್, ತಕ ಹೋಗಲ್ಲ ನಾನು. ಶಕೀಲ್ ಅಹಮದ್ ಸರ್ ಹೇಳಿದಾರಲ್ಲ, ನನಗೆ ಹಾಕ್ಬೇಕು, ನಾವು ಒಳ್ಳೆ ಕೆಲಸ ಮಾಡಿ ಅಂತ ನನಗೆ ಸಾವಿರ ಬರಲಿ ಅಪ್ಪ ಒಂದ್ಸರಿ ಹೇಳ್ಬಿಟ್ಟು ತಗೋ ಹೋಗಲ್ಲ. ಆ ತಕ ಹೋಗದವರು ಸಾವಿರ ಬಂದ ತಕ್ಷಣ ಹೇಳ್ಬಿಡ್ತಾರೆ ಹೋಗಿ ಅಲ್ಲಿ, ಸರ್ ನಿಮ್ಮ ಡ್ರೈವರ್ ಬರಲಿಲ್ಲ ಸರ್, ಡಿಲಿವರಿ ಕೇಸು ಬಂದಿತ್ತು, ಆಮೇಲೆ ಮನೇಲೇ ಡಿಲಿವರಿ ಮಾಡ್ತದೆ ಅಂತ ಹೇಳ್ತಾರೆ. ಮನೇಲಿ ಡಿಲಿವರಿ ಮಾಮೂಲಿ ಹಳ್ಳಿಯಲ್ಲಿ ಮಾಡ್ತಾರಲ್ಲ ಆ ಥರ ಮಾಡ್ತದೆ ಅಂತ ಹೇಳ್ತಾರೆ. ನನ್ನ ಕರೆಸ್ಬಿಟ್ಟು ಕೇಳ್ತಾರೆ, ಯಾಕೆ ನೀನು ಡಿಲಿವರಿ ಕೇಸ್ ತಗೋಗಿಲ್ಲ ಅಂತ ಕೇಳ್ತಾರೆ. ಸರ್ ಅದು ಇನ್ಸ್ಪೆಕ್ಟರ್ ಸಾಹೇಬ್ ಬಂದ್ಬಿಟ್ಟು ನನ್ನ ಅರೆಸ್ಟ್ ಮಾಡ್ತೀನಿ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು ಸರ್, ಅದಕ್ಕೆ ನಾನು ತಕ ಹೋಗಲಿಲ್ಲ ಸರ್ ಅದು. ಆಗ ಒಂದು ಮಾತು ಹೇಳ್ತಾರೆ ಅವರು, ನೋಡಪ್ಪ ನೀನು ಕೆಟ್ಟದನ್ನ ಮಾಡಿ ಜೈಲಿಗೆ ಹೋಗೋದು ಬೇಕಾಗಿಲ್ಲ, ಒಳ್ಳೇದು ಮಾಡಿ ಜೈಲಿಗೆ ಹೋಗು, ನೀನು ಜೈಲಲ್ಲೂ ನೀನು ನೆನೆಸ್ಕೊತೀನಿ, ನಾನು ಒಳ್ಳೇದು ಮಾಡಿದೆ ನೀನು ಜೈಲಿಗೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಬಟ್ ನೀ ಕೆಟ್ಟದ್ದು ಮಾಡಿ ಜೈಲಿಗೆ ಹೋಗಿ ನಿನ್ನ ಮನಸ್ಸಲ್ಲಿ ನೋವು ಇರ್ತದೆ, ಅದು ನಾನು ಕೆಟ್ಟದ್ದು ಮಾಡಿದೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೆ ನಾಳೆಯಿಂದ ನೀನು ತಲೆ ಕೆಡಿಸ್ಕೊಬೇಡ, ನಾವು ಇದ್ದೀವಿ, ನೀನು ಒಳ್ಳೇದು ಮಾಡಿ ಜೈಲಿಗೆ ಹೋಗಿದ್ರು ಹೋಗು, ತೊಂದರೆ ಇಲ್ಲ, ನಿನಗೆ ಹೆಂಡತಿ ಮಕ್ಕಳಿದಾರೆ, ಹೋಗಿ ಜೈಲೇ ಇರು ಸ್ವಲ್ಪ ದಿನ ಅಂತ ಹೇಳ್ತಾರೆ ಅವರು. ಆಮೇಲೆ ಮತ್ತೆ ಶುರು ಮಾಡ್ತೀವಿ ನಾವು ಇದು ಹಾಸ್ಪಿಟಲ್ ಕೇಸು ಅಂದ್ರೆ ಅವ್ರದ್ದು, ಅವ್ರು ಒಳ್ಳೆ ಆಫೀಸರೇ, ಬಟ್ ಅವ್ರಿಗೇನಪ್ಪ ಅಂದ್ರೆ ಅವ್ರದ ಐಡಿಯಾ ಒಂಥರ, ಇವ್ರದ ಐಡಿಯಾ ಒಂಥರ. ನಮ್ಮ ಬಿಪಿನ್ ಗೋಪಾಲಕೃಷ್ಣ ಸಾಹೇಬ್ರದೇ ಒಂಥರ, ಬಿಪಿನ್ ಗೋಪಾಲಕೃಷ್ಣ ಸಾಹೇಬ್ ಮೈಸೂರು ಎಸ್ ಪಿ, ಅವರೆಲ್ಲ ಇವರೆಲ್ಲ ಸೇರ್ಕೋತಾರೆ, ಬರ್ತಾರೆ, ಒಯ್ತಿರ್ತಾರೆ. ಹೋಗ್ಬೇಕಾದ್ರೆ ಹೇಳಿದಾಗ ಮತ್ತೆ ಶುರು ಮಾಡ್ತೀನಿ ನಾನು ಅವ್ರಿಗೆ, ಶುರು ಮಾಡಿ ಅದೇ ಥರ ನಡೀತಿರ್ತದೆ. ಎಲ್ಲರೂ ಹಿಂಗೆ ಸರೆಂಡರ್ ಮಾಡ್ತೀವಿ. ಮಾರಿಯಮ್ಮ ಏನು ಮಾಡ್ತಾಳೆ ಆಗ, ಊರವರೆಲ್ಲ ಏನು, ಊರವ್ರನ್ನೆಲ್ಲ ನಾವು ತಂದು ಸೇರಿಸ್ಬೇಕು, ಊರವ್ರು ಹೊರಗೆ ಹೋಗ್ಬೇಕಾದ್ರೆ ನಮ್ಮ ಪರ್ಮಿಷನ್ ತಗೊಂಡು ಹೋಗ್ಬೇಕು, ಅಥವಾ ಪೊಲೀಸ್ ಕ್ಯಾಂಪಲ್ಲಿ ಒಂದು ಬುಕ್ ಇರ್ತದೆ, ಬರೆದ್ಬಿಟ್ಟು ಹೋಗ್ಬೇಕು ಅವರು. ಯಾರೇ ಊರವರು ಹೊರಗೆ ಹೋಗ್ಬೇಕಾದ್ರು ಬರೆದ್ಬಿಟ್ಟು ಹೋಗ್ಬೇಕು, ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಅದೇ ಥರ ಈ ಮಾರಿಯಮ್ಮ ಏನು ಮಾಡ್ತಾಳೆ, ನಾನು ಅಲ್ಲೊಂದು ಜಾತ್ರೆ ನಡೀತದೆ ಕೋಟೆಯವರಲ್ಲಿ ಸರ್, ನಾನು ಊರಿಗೆ ಹೋಗ್ಬತ್ತೀನಿ ಸರ್ ಅಂತ, ಹೋಗಮ್ಮ ಅಂತ ಹೇಳಿರ್ತಾರೆ. ನಮ್ಮ ಸಾಹೇಬ್ನ ಕೇಳಿರ್ತಾರೆ, ಪೊಲೀಸವ್ರನ್ನ ಕೇಳಿ ಹೋಗಿ ಅಂತ ಹೇಳಿರ್ತಾರೆ. ಇವರು ಆಲಂಬಾಡಿಲಿ ಒಬ್ಬ ಯಾರ ಜಡಿಯ ಅಂತ ಏನೋ ಸೋಲ್ಗೆ ಇರ್ತಾನೆ, ಆ ಸೋಲ್ಗಿನ ಕರ್ಕೊಂಡು ವೀರಪ್ಪನ ಹೆಂಡತಿನ ಕರ್ಕೊಂಡು ವೀರಪ್ಪನ ಗ್ಯಾಂಗ್ ಬಿಟ್ಬಿಟ್ಟು ಬಂದ್ಬಿಡ್ತಾಳೆ ಅವರು. ವೀರಪ್ಪನ ಹೆಂಡತಿ ಬೇರೆ ಕಡೆ ಇದ್ಲು, ಮುತ್ತುಲಕ್ಷ್ಮಿ, ಅವಳನ್ನ ಕರ್ಕೊಂಡೋಗಿ ವೀರಪ್ಪನ ಗ್ಯಾಂಗ್ ಬಿಟ್ಟು ಬಂದ್ಬಿಡ್ತಾಳೆ. ಯಾರೋ ಮಾರಿಯಮ್ಮ ಇಲ್ಲಿ ಓ ಇಲ್ಲಿ ಮಾಮೂಲಿ ಜಾತ್ರೆ ನಡೀತಾನು ಇರ್ತದೆ, ಜಾತ್ರೆಗೆ ಹೋಗಿದ್ದಾಳೆ ಅಂತ ನಮಗೂ ಇರ್ತದೆ, ಶ್ರೀನಿವಾಸ ಅವ್ರದ್ದು ಮಾಹಿತಿ ಇಲ್ಲ. ಸರಿ, ಏನಾಯ್ತದೆ, ಸೋಲ್ಗಿನ ಸೋಲ್ಗರ ಇರ್ತಾರಲ್ಲ ಅವ್ರ ಸಪೋರ್ಟ್ ತಗೊಂಡು ಒಬ್ಬನ ಸಪೋರ್ಟ್ನ ಕರ್ಕೊಂಡು ಹೋಗಿರ್ತಾರೆ. ಆಗ ಹೋದಾಗ ಏನಾಯ್ತದೆ, ಸರಿ ಓ ಹಿಂಗಾಗಿದೆಯಾ ಅಂದ್ಬಿಟ್ಟು ಇದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಬಂದಿರ್ತದೆ. ಶ್ರೀನಿವಾಸ ಸಾಹೇಬ್ರು ಏನು ಮಾಡ್ತಾರೆ, ಶ್ರೀನಿವಾಸ ಸಾಹೇಬ್ರು ಧರ್ಮಪುರಿ ಡಿ ಎಫ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿರ್ತಾರೆ. ಸರಿ, ಹೋದಾಗ ಹಿಂಗೆ ಅವ್ರೇನು ಮಾಡ್ತಾರೆ, ಅವ್ರ ಸೋಲಿಗೆ ಅವ್ರು ಇದ್ರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇನ್ಸ್ಪೆಕ್ಟ್ರು. ಅರೆಸ್ಟ್ ಮಾಡಿ ಅವರು ಒಳ್ಳೆ ಜನನೇ ಮುಗಿದ್ರು, ನಮ್ಮಲ್ಲಿ ಕಾಡಲ್ಲಿರೋ ಜನ ಇದ್ರಲ್ಲ ಅವ್ರು ಭಾರಿ ಒಳ್ಳೆ ಜನ ಮುಗಿದ್ರು, ಬಟ್ ಈ ವಿಧಿ ಇಲ್ಲ ಅಲ್ಲಿ. ಆ ಕಡೆಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಹಿಂಸೆದ ಮೇಲೆ ಮಾಡಿರ್ತಾರೆ ಇವರು, ಯಾಕೆ ಅಲ್ಲಿ ಬಾರ್ಡ್ರಲ್ಲಿ ಜೀವನ ಮಾಡಬೇಕಲ್ಲ ಇದಕ್ಕೆ. ಸರಿ, ವೀರಪ್ಪನು ಮಾರಿಯಮ್ಮ ಮತ್ತು ಹೋಗಿ ಕರ್ಕೊಂಡೋಗಿ ಅಲ್ಲಿ ಗ್ಯಾಂಗ್ ಬಿಟ್ಟು ಬಂದಿರ್ತಾರಲ್ಲ, ಬಂದಿದ್ದು ಪೊಲೀಸ್ ಇನ್ಫಾರ್ಮೇಷನ್ಗೆ ಹೋಗಿರ್ತಾರೆ, ಹಿಂಗೆ ಮಾರಿಯಮ್ಮ ಮತ್ತು ಇವರು ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದಿದ್ದಾರೆ ಅಂತ. ಅವನು ಅರೆಸ್ಟ್ ಮಾಡಿದಾಗ ಅವ್ನು ಹೊಡೆದ್ರಲ್ಲ ಪೊಲೀಸವರು, ಹೊಡೆ ನನ್ನ ಯಾಕೆ ಸ್ವಾಮಿ ಹೊಡೆದಾರೆ, ಅವ್ನು ತಂಗಿನೇ ಬಂದಿದ್ದೆ, ಅವ್ರು ಕೇಳಿ ಅನ್ಕೋರಿ ಅಂತ. ಅಷ್ಟೊಂದು ಮುತ್ತುಲಕ್ಷ್ಮಿ ಎಲ್ಲಿಲ್ಲ, ಸೋಲಿಗೆ ಟೀಮಲ್ಲೇ ಇದ್ದ, ಸೋಲಿಗೆ ಟೀಮಲ್ಲಿಲ್ಲ ಅವಳು, ಅವ್ರ ಊರಲ್ಲಿ ಮತ್ತು ಅವ್ರ ರಿಲೇಷನ್ ಮನೆಗಳಲ್ಲಿ ಇದ್ಲು ಅವಳು, ಸ್ವಲ್ಪ ದಿನ ಮೈ ಧರ್ಮಪುರಿ ಲಾಯರ್ ಮನೆಯಲ್ಲೂ ಇದ್ಲು ಅವಳು.
ಧರ್ಮಪುರಿ ಲಾಯರ್ ಮನೇಲೂ ಇದ್ದು, ಬಟ್ ಅವಳು ಅಪರಾಧಿ ಅಲ್ವಲ್ಲ, ಹಂಗಾಗಿ ಲಾಯರ್ ಮನೇಲೂ ಇದ್ಲು. ಲಾಯರ್ ಮನೇಲಿ ಇರ್ಬೇಕಾದ್ರೆ ಶ್ರೀನಿವಾಸ ಸಾಹೇಬ್ ನನ್ನ ಕರ್ಕೊಂಡೋಗಿ ಒಂದ್ಸರಿ ತೋರಿಸಿದ್ರು, ನೀನು ಮುತ್ತುಲಕ್ಷ್ಮಿ ನೋಡಿದೆ ಅಂದ್ರೆ ಇಲ್ಲ ಸರ್ ನಾವು ನೋಡಿಲ್ಲ ಅಂದೆ ನಾನು. ಆಗ ಏನಾಯ್ತು ಬಾ ಇಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು, ನಮ್ಮ ಗಾಡಿ ಓಪನ್ ಗಾಡಿ ಇದು, ಇದೇ ಗಾಡಿ ಥರ ಈ ಥರ ರೈಫಲ್ ಎಲ್ಲ ಇರ್ತಲ್ಲ, ನಾನು ಹಿಡ್ಕೊಂಡು ಹೋದೆ. ಅವಮ್ಮ ಲಾಯರ್ ಪಕ್ಕದಲ್ಲೇ ಕುಂತಿದ್ರು, ಅವಮ್ಮ ಕುಂತಿರೋದು ನೋಡ್ಬಿಟ್ಟು ಮುತ್ತುಲಕ್ಷ್ಮಿ ವೀರಪ್ಪನ ಹೆಂಡತಿ ಅಂತ ನಾನು ತಿಳ್ಕೊ, ಯಾರೋ ಲಾಯರ್ ಮಗಳಿರ್ಬೇಕು ಇವರು ಅಂತ ವಾಪಸ್ ಬಂದ್ಬಿಟ್ಟೆ ನಾನು. ಆಗ ನಮ್ಮ ಸಾಹೇಬ್ ಕೇಳಿದ್ರು, ಏ ನೋಡಿದೆ ಏನಾದ್ರು, ನಾನೆಲ್ಲಿ ನೋಡಿದೆ ಸರ್ ಅವರೇ ಬಂದೇ ಇಲ್ವಲ್ಲ ನೋಡಕ್ಕೆ ಅಂದೆ. ಆಗೇ ಲಾಯರ್ ಪಕ್ಕದಲ್ಲಿ ಕುಂತಿರಲ್ಲ ಅವರೇ ಕಣ ಮುತ್ತುಲಕ್ಷ್ಮಿ. ಅಂದ್ರೆ ಕೇಸ್ ಹಾಕಿದಂತ ಲಾಯರ್ ನಡೆಸ್ತಾ ಇದ್ರ ವೀರಪ್ಪನ ಕೇಸ್ಗಳೆಲ್ಲಾನು ಅಥವಾ ಅಲ್ಲೇ ಹೋಗಿ? ವೀರಪ್ಪನ ಕೇಸು ಅಂದ್ರೆ ಲಾಯರ್ಗೆ ಸಪೋರ್ಟ್ ಬೇಕು ಅಂದಾಗ ಲಾಯರ್ ಹತ್ರ ಹೋದಾಗ ಅರೆಸ್ಟ್ ಮಾಡೋಕ್ಕಾಗಲ್ಲ. ನಾವು ಮುತ್ತುಲಕ್ಷ್ಮಿನೇ ಹೋಗಿರೋದಲ್ಲಿ, ಮುತ್ತುಲಕ್ಷ್ಮಿನೇ ಹೋಗಿರೋದು ಅವ್ರ ಮನೆ. ಆಮೇಲೆ ಅವ್ರ ಊರಲ್ಲಿ ಇರ್ತಿದ್ರು, ಸಿಂಗಾಪುರ ಅಂತ ಅವ್ರ ಊರ ಹೆಸರು. ಆ ಸಿಂಗಾಪುರ ಅಲ್ಲ, ಇಲ್ಲೊಂದು ಸುಮ್ಮನೆ ಹಳ್ಳಿ ಸಿಂಗಾಪುರ, ಕಾಡಲ್ಲಿ ಒಂದು ಸಿಂಗಾಪುರ ತಮಿಳ್ನಾಡಲ್ಲಿ ಅಲ್ಲಿ ಇರ್ತಿದ್ರು. ಹಂಗಾಗಿ ಅವನ್ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ಬಿಟ್ಬಿಟ್ಟ ಮೇಲೆ ಏನಾಗಿದೆ, ಮಾರಿ ಅಮ್ಮನಿಗೆ ಇನ್ಸ್ಪೆಕ್ಟರ್ ಬಂದರು, ಏಯ್ ಬಾಯಿಲೆ ನೀನು ನನಗೆ ನಾಳೆ ಎನ್ಕ್ವೈರಿ ಇದೆ ನಿನಗೆ. ಮಾಮೂಲಿ ಇರ್ತದಲ್ಲ ಅವ್ರ ಭಾಷೆ ಇರ್ತದಲ್ಲ, ಆ ಭಾಷೆಯಲ್ಲಿ ಮಾತಾಡಿದ್ದಾರೆ. ಬಾ ನಿನಗೆ ಅಲ್ಲಿ ಹಂಗೆ ಬಾ, ಅಲ್ಲಿ ಬೆಟ್ಟದಲ್ಲಿ ಬಾ ನೀನು, ಸ್ಟೇಷನ್ಗೆ ಬಾ ನೀನು, ನಿನ್ನದು ಎನ್ಕ್ವೈರಿ ಇದೆ ಅಂತ ಹೇಳಿದಾಗ, ಇವಳು ಇವ್ಳು ತಪ್ಪು ಮಾಡಿದ್ಲಲ್ಲ, ಇವಳು ಗೊತ್ತಿ, ಇವ್ಳು ಮನಸ್ಸಲ್ಲಿದೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಇವ್ಳು ಗೊತ್ತಾಗ್ಬಿಟ್ಟಿದೆ ಅಂತ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಮನಸ್ಸಲ್ಲಿರ್ತದೆ, ನಮಗೇನು ಗೊತ್ತಿಲ್ಲ ಇದರಲ್ಲಿ. ಶ್ರೀನಿವಾಸ ಸಾಹೇಬ್ಗೂ ಗೊತ್ತಿಲ್ಲ. ನೈಟ್ ಬಂದೋ ಎಲ್ಲ ಹೋಗಿದ್ದು, ಇವಳು ಹೇಳ್ತಾ ಇದ್ಲು ಇವಮ್ಮ ನಮ್ಮನೇ ಕಾಯ್ಕೊಂಡಿಲ್ಲ ನಾವು, ಯಾಕೆ ಅಂದರೆ ಎಷ್ಟೊತ್ತಿಗೆ ಬಂದ್ವಿ, ಆ ದೇವಸ್ಥಾನ ಕೆಲಸ ಒಂದು ರೌಂಡ್ ನೋಡ್ಕೊಬಂದು, ಸೀದಾ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನ ಕೆಲಸ ಏನಾಗಿದೆ ನೋಡ್ಕೊಬತ್ತಿದ್ದು. ಅಲ್ಲಿ ಇವಮ್ಮ ಬಂದು ಹೇಳ್ತಾ ಇದ್ಲು, ಸರ್ ಹಿಂಗೆ ಸರ್ ಇನ್ಸ್ಪೆಕ್ಟರ್ ನನ್ನ ಕರೀತಾರೆ ಸರ್, ನಾನು ಹೆಂಗೆ ಹೋಗ್ಲಿ ಸರ್, ಭಯ ಇತ್ತ ಸರ್ ಹಂಗಂದು. ಅಲ್ಲಮ್ಮ ಅವ್ರು ಮಾಡೋದು ಇದೇ ಕೆಲಸ, ನಾವು ಮಾಡೋದು ಅದೇ ಕೆಲಸ. ಅವ್ರು ಇನ್ನೇನು ಮಾಡ್ತಾರೆ, ಅವರೇನು ಎನ್ಕ್ವೈರಿ ಮಾಡ್ತಾರೆ ಬಿಡ್ತಾರೆ ಅಷ್ಟೇ, ನಾವು ಅದೇ ಮಾಡೋದು, ಅದಕ್ಕೇನು ಹೋಗ್ಬಾ ಅಂತ ಹೇಳ್ಬಿಟ್ರು ಇವರು. ಹೇಳ್ಬಿಟ್ಟು ಏನಾಗೋಯ್ತು, ಬೆಳಿಗ್ಗೆ ಅವತ್ತು ಗೌರಿ ಹಬ್ಬ, ನಾನು ಊರಿಗೆ ಹೋಗಕ್ಕೆ, ನಾನು ರಜಾ ಊರಿಗೆ ಹೋಗೋಕ್ಕೆ ಕುಂತಿದ್ದೀನಿ, ಒಂದು ಬಸ್ ಬರ್ತದೆ ಅಲ್ಲಿ ಸರಸ್ವತಿ ಬಸ್ಸು ಅಂತ. ಬೆಳಗ್ಗೆ ಸಾಹೇಬರು ಧನಪುರಿ ಹೊರಟವರು. ಸರಿ ಹೋದಾಗ ಏನಾಯಿತು, ಅವಮ್ಮ ಅಲ್ಲಿ ಎಲ್ಲಿಂದ ಪಾಯ್ಜನ್ ತಕ್ಕ ಬಂದ್ಬಿಟ್ಟು ಇನ್ಸ್ಪೆಕ್ಟ್ರಿಗೆ ಇವರು ಹೋಗು ಅಂದ್ಬಿಟ್ರು, ಇವ್ರಿಗೂ ಸಪೋರ್ಟ್ ಇಲ್ಲ, ಅವನಿಗೂ ಗೊತ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ನಮ್ಮ ಸಾಹೇಬ್ರು ಒಂದು ಹಾಸ್ಪಿಟ್ಲ್ ಇತ್ತಲ್ಲ ಅಲ್ಲಿ ವಿಷ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನಿಂತ್ಕೊಂಡು ವಿಷ ಕುಡಿದ್ಬಿಟ್ಟಿದ್ದಾರೆ. ಕುಡಿದ್ಬಿಟ್ಟಾಗ ಜನ ಬಂದರು ನಮ್ಮ ಹತ್ರ, ಜನ ಬಂದು ಸರ್ ವೀರಪ್ಪನ ತಂಗಿ ವಿಷ ಕೊಡ್ತಾರೆ, ನಾವು ವೀರಪ್ಪನ ತಂಗಿ ಯಾಕೆ ವಿಷ ಕೊಡ್ತಲ್ಲ, ಅವಳಿಗೇನು ತೊಂದರೆ ಆಗಿತ್ತು ಅಂತ ನಾವು. ಸರಿ ಆಮೇಲೆ ನಮ್ಮ ಅಂಕರಾಜ್ ಸಾಹೇಬ್ರು ಎ ಸಿ ಎಫ್ ಸಾಹೇಬ್ರು ಅನೂರಲ್ಲಿ, ಅವ್ರೇನು ಮಾಡ್ತಾರೆ, ಬಾರಲ್ಲಿ ನಾನು ರಜಾ ಹಾಕಿರ್ತೀನಿ ಬಟ್ ಪರಿಸ್ಥಿತಿ ಹಿಂಗಾದಾಗ ನಾವೆಲ್ಲ ಊರಿಗೆ ಹೋಗಾಯ್ತದೆ. ಆಗ ಏನೈತೆ, ಬಾಬಾ ಇಲ್ಲಿ ಅಂದ್ಬಿಟ್ಟು ಅವ್ರನ್ನ ತಗೊಂಡೋಗಿ ಕೊಳತೂರು ರಾಮು ಡಾಕ್ಟ್ರ್ ಹತ್ರ ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡಿದಾಗ ಒಂದು 4:30 ಗಂಟೆವಿ, ಏನು ಪರವಾಗಿಲ್ಲ ಅನಿಸುತ್ತೆ, ಒಳ್ಳೆ ಡಾಕ್ಟ್ರು ಅವರು. ಆಮೇಲೆ ಏನಾಗೋಯ್ತದೆ, ಜಾಸ್ತಿ ಕುಡಿದಾಳೆ ಅವಮ್ಮ, ಹಂಗಾಗಿ ಅವ್ರೇನಂದ್ರೆ ಜಾಸ್ತಿ ಕುಡಿದ್ಬಿಟ್ಟಿದ್ದಾಳೆ ಸರ್, ಅದು ಆಗಲ್ಲ. ಮೆಟ್ರೂರಲ್ಲಿ ಪೆರಿ ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟ್ಲು, ಮೆಟ್ರೂರು ತಗೋಬಿಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದೆ. ಈ ಅರ್ಜುನ್ ರಿಲೀಸ್ ಮಾಡಿದ್ವಲ್ಲ, ಅವ ಇನ್ಸ್ಪೆಕ್ಟರ್ ಜೊತೆಗೆಲ್ಲ ಹೋಗಿದ್ದ. ಸರಿ ಆಮೇಲೆ ಮಾಹಿತಿ ಗೊತ್ತಾಗಬೇಕಲ್ಲ, ಅಲ್ಲಿ ಏನಾಗುತ್ತೆ, ಒಂದು 6:30 ಗಂಟೆಗೆ ಮಾರಿಯಮ್ಮ ಸುತ್ತೋಗ್ಬಿಡ್ತಾಳೆ ಹಾಸ್ಪಿಟ್ಲಲ್ಲಿ. ಅದು ಇದಾಗಲ್ಲ, ಬದುಕೋಕ್ಕೆ ಚಾನ್ಸ್ ಬರಲ್ಲ, ಸುತ್ತೋಗ್ಬಿಡ್ತಾಳೆ. ಅಲ್ಲಿ ಸುತ್ತೋಗ್ಬಿಟ್ಟಾಳೆ ಅಂತಂದಮೇಲೆ ಮತ್ತೆ ಏನಾಯ್ತು, ಆಮೇಲೆ ಶ್ರೀನಿವಾಸ ಅವ್ರಿಗೆ ಗೊತ್ತೇ ಇಲ್ಲ ಇಷ್ಟು ವಿಷಯ, ಬೆಳಗ್ಗೆ ವಿಷಯ ಕುಡಿದ್ರೆ ಗೊತ್ತಿಲ್ಲ, ನಮ್ಮ ಇದಿರ ಫೋನ್ ಇಲ್ಲಲ್ಲ. ನಮ್ಮ ಪಾಲಾರ್ ಗೇಟಿಗೆ ಬಂದು ಕೇಳ್ಕೊಂಡು ಆಮೇಲೆ ಬಂದರು, ನಾವು ಬಂದು ವಾಪಸ್ಸು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೆ. ಹಿಂಗೆ ಹೇಳಿದ ಸ್ಟೋರಿನ ಶ್ರೀನಿವಾಸ ಅವರು, ಅಯ್ಯೋ ಪಾಪ ಹಿಂಗಾಗ್ಬಿಡ್ತಲ್ಲ ಅಂದ್ಬಿಟ್ಟು ಅವರು ಅವ್ರಿಗೆ ಗೋಳು ಅಂತ ಹತ್ಬಿಟ್ರು. ಅವತ್ತು ಹತ್ಬಿಟ್ಮೇಲೆ ಏನಂತ, ಮತ್ತೆ ಅಮ್ಮನ ಅಲ್ಲಿಗೆ ಮೆಟ್ರಿಗೆ ಬಂದು ಆ ಬಾಡಿ ತಗೊಂಡು ಬಂದು, ಆಗ ಅರ್ಜುನ ಏನು ಮಾಡ್ತಾವ, ನೀವೇ ಮಾಡಿಬಿಟ್ರು, ನಮ್ಮ ಅರಣ್ಯ ಇಲಾಖೆ ಅವ್ರು ಮಾಡಿಬಿಟ್ರು, ಅವ್ರು ಮಾಡಿಬಿಟ್ರು, ಇವ್ನು ಸ್ವಲ್ಪ ಅವನು ಇದರಲ್ಲಿ ಗಲಾಟೆ ಮಾಡ್ತಾನೆ. ಬಟ್ ಯಾರ್ದು ತಪ್ಪಿಲ್ಲ ಅಲ್ಲಿ, ತಪ್ಪು ಮಾಡೋದು ಇವರೇ, ಇವ್ರದೇ ತಪ್ಪು ಮಾಡಿರೋದು. ಬಟ್ ತಪ್ಪು ಅರಣ್ಯ ಇಲಾಖೆ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವೀರಪ್ಪನ ತಮ್ಮ ಮಾಡಿದ್ಮೇಲೆ, ತಂಗಿ ಗಂಡ ಜೈಲಿದ್ದಾನಲ್ಲ, ತಂಗಿ ಗಂಡ ಜೈಲಿದ್ದಾನೆ, ಅವನು ಬರೋಕ್ಕಾಗಲ್ವಲ್ಲ. ಆಮೇಲೆ ಏನಾಯ್ತದೆ, ಸರಿ ಗಲಾಟೆ ಮಾಡ್ತಾರೆ. ಆಮೇಲೆ ತಲೆ ಕೆಲಸಗಳಲ್ಲಿ ಎಲ್ಲ ಊರವರೆಲ್ಲ ಸೇರ್ಕೊಂಡು ಅವ್ರ ಸಂಪ್ರದಾಯದಲ್ಲೇ ಮಾಡ್ಯಪ್ಪ ಅಂದ್ಬಿಟ್ಟು ನಮ್ಮ ಸಾಹೇಬ್ರೆ ಸಪೋರ್ಟ್ ಮಾಡ್ತಾರೆ, ಅಂತ್ಯಕ್ರಿಯೆ ಮಾಡಬೇಕಲ್ಲ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತು ಆ ಮಕ್ಕಳಲ್ಲೇ ಇರ್ತಾರೆ ಮಕ್ಕಳು, ಆಮೇಲೆ ಬೇರೆ ಬೇರೆ ಅವ್ರ ರಿಲೇಷನ್ ಮನೆಗೆ ಹೊರಟೋಗ್ತಾರೆ, ಅವ್ರ ರಿಲೇಷನ್ಗಳು ಇರ್ತಾರಲ್ಲ ಅವ್ರವ್ರ ಮನೆಗೆ ಹೊರಟೋಗ್ತಾರೆ ಅವ್ರ ಮಕ್ಕಳು. ಆಮೇಲೆ ನಮ್ಮದು ಕಾರ್ಯಾಚರಣೆ ಕಂಟಿನ್ಯೂ ಆಯ್ತದೆ ಮೇಡಮ್, ಕಂಟಿನ್ಯೂ. ಹಾಗಾಗಿ ಅರ್ಜುನ ಊರಲ್ಲಿ ಇರ್ತಾನೆ, ಕೆಲವು ಟೈಮ್ ಮಾಹಿತಿ ಕಲೆಕ್ಟ್ ಮಾಡ್ಕೊಬತ್ತೀನಿ ಅಂತ ಇರ್ತಾನೆ, ಆ ಪೊಲೀಸ್ ಅವ್ರ ಜೊತೆಗೆ ಹೋಗ್ತಾನೆ ಬರ್ತಾನೆ, ಲಾಸ್ಟ್ಗೆ ಶ್ರೀನಿವಾಸ ಅವ್ರ ತಂಗೆ ಬರ್ತಾನೆ, ಸರ್ ನಾನು ವೀರಪ್ಪನ ಸ್ಯಾನಿಟರ್ ಮಾಡ್ತೀನಿ, ಎಲ್ಲ ಇಲ್ಲಿ ಬೇರೆ ಕಡೆ ಇದ್ದಾನೆ ಅಂತ ಹುಡುಕ್ತೀನಿ, ನನಗೆ ದುಡ್ಡು ಬೇಕು ಅಂತ ಕೇಳ್ತಾನೆ. ಶ್ರೀನಿವಾಸ ಅವ್ರು 5,000 ರೂಪಾಯಿ ಕೊಡ್ತಾರೆ ಅವ್ರಿಗೆ.
ಹಾಂ, ಅವತ್ತಿನ ಕಾಲದಲ್ಲಿ 5,000 ರೂಪಾಯಿ ಕೊಡ್ತಾರೆ. ಆಯ್ತು ಬಿಡ್ಕಪ್ಪ ಅಂತ ಹೋದ ಅವನು ಒಂದು ತಿಂಗಳ ಬರಲ್ಲ ಮೇಡಮ್. ಅವನು 5,000 ದುಡ್ಡು ತಗೊಂಡು ಒಂದು ತಿಂಗಳು ಬರ ಒಂದು ತಿಂಗಳು ಬರದೇ ಇಲ್ಲ. ಅವನು ಒಂದು ತಿಂಗಳು ಬರದೇ ಇದ್ಮೇಲೆ ಶ್ರೀನಿವಾಸ ಬರೆದ್ರೆ ಎಲ್ಲ ಇವನು ಆ ಕಡೆಗೆ ಸೇರ್ಕೊಬಿಟ್ಟನ ಕಾಣುತ್ತೆ ಅಂತ ತಿಳ್ಕೊಂಡು ಆಮೇಲೆ ಏನಾಯ್ತದೆ, ಇವರು ನಾವು 22 ಜನ ನಾವು ಅರೆಸ್ಟ್ ಮಾಡ್ತೇವೆ, ಅವ್ರನ್ನ ಅವ್ರ ಕೈಲೇ ಅಡುಗೆ ಮಾಡಿಸ್ತಾರೆ ಶ್ರೀನಿವಾಸ ಅವರು. ಅವ್ರನ್ನ ಕಸ್ಟಡಿ ಕೊಟ್ಟಿರಲ್ಲ, ಕಸ್ಟಡಿಗೆ ಅವ್ರನ್ನ ಕೊಡೋಕೆ ಹೋಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವ್ರ ಹತ್ರ ಅವ್ರನ್ನೇ ಪರಿವರ್ತನೆ ಮಾಡಬೇಕಲ್ಲ, ಅದಕ್ಕೆ ಅವ್ರ ಹತ್ರ ಅವರೇ ಅಡುಗೆ ಮಾಡಿ ನಮ್ಗೆ ಹಾಕಲಿ ಅಂದ್ಬಿಟ್ಟು ಅವ್ರ ತೇವೆ ಅಡುಗೆ ಮಾಡ್ಸೋದು, ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು ಇದನ್ನು ಮಾಡ್ತಾರೆ. ಮಾಡಿದಾಗ ಏಕೆಂದರೆ ಅವ್ರಿಗೆ ಮಾಹಿತಿನೂ ಬೇಕಲ್ಲ ನಮಗೆ. ಅವ್ರೇನು ಮಾಡ್ತಾರೆ, ಕೆಲವು ಕಡೆ ಗಂಧ ಇಟ್ಟಿರೋದು, ಮತ್ತು ಕೆಲವು ಕಡೆ ರೇಷನ್ ಇಟ್ಟಿರೋದು, ಅದನ್ನೆಲ್ಲ ತೋರಿಸ್ತಾರೆ ಕರ್ಕೊಂಡೋಗಿ. ಕಾಡಲ್ಲಿ ಅವ್ರ ಗ್ಯಾಂಗಲ್ಲಿದ್ದಾಗ ಎಲ್ಲೆಲ್ಲಿ ಏನೇನು ನಡೀತಿತ್ತು ಎಲ್ಲ ತೋರಿಸಿ ವಿತ್ ಎವಿಡೆನ್ಸಲ್ಲೇ ತೋರಿಸ್ತಾರೆ. ಯಾಕೆಂದರೆ ಅಲ್ಲಿ ಗಂಧ ಇಟ್ಟರೆ ಗಂಧ ಇರ್ತದೆ, ಕೆಲವು ಕಡೆ ಅಕ್ಕಿ ಇರ್ತದೆ, ಕೆಲವು ಕಡೆ ಉಪ್ಪಿನಕಾಯಿ ಇರೋದು ಉಪ್ಪಿನಕಾಯಿ ಇರ್ತದೆ, ಈ ಥರ ತೋರಿಸ್ತಾರೆ ಅವರು. ಇದನ್ನೆಲ್ಲ ಮಾಡ್ತಾ ಇರ್ತೀವಿ, ಈ ಕಡೆ ಹೊರಗಡೆ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಶ್ರೀನಿವಾಸ ಅವರು. ಆಗ ಅರ್ಜುನ ಬಂದು ಏನು ಮಾಡ್ತಾನೆ, 5,000 ರೂಪಾಯಿ ಇಸ್ಕೊಂಡು ಹೋಗಿರ್ತಾನೆ. ಸರಿ, ಹೋದ್ಮೇಲೆ ಒಂದು ತಿಂಗಳು ಬರಲ್ವಲ್ಲ ಶ್ರೀನಿವಾಸ ಸಾಹೇಬರು, ಇದೇನು ಅವನು ಗ್ಯಾಂಗ್ ಸೇರ್ಕೊಬಿಟ್ಟನೇನೋ ಅಂತ ತಿಳ್ಕೊಂಡು ಇನ್ನೇನು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸುಮ್ಮನೆ ಆಗ್ಬಿಟ್ಟಾಗ ನಮ್ಮ ಮಾದೇಶ್ವರನ ಬೆಟ್ಟಕ್ಕೆ ಗವಂಕರ್ ಅಂತ ಒಬ್ಬರು ಸಿ ಸಿ ಎಫ್ ಸಾಹೇಬರು ದೊಡ್ಡ ಆಫೀಸರ್ ಬರ್ತಾರೆ ಮೇಡಮ್, ಎಲ್ಲಿಗೆ ಮಾದೇಶ್ವರನ ಬೆಟ್ಟಕ್ಕೆ ಬಂದಿರ್ತಾರೆ ಅವರು ಹಾಲ್ಟ್ಗೆ ಮಾ ಬೆಂಗಳೂರಿಂದ ಬಂದು. ಅವ್ರು ನೋಡೋಕ್ಕೆ ನಮ್ಮ ಡಿ ಎಫ್ ಸಾಹೇಬರು ಮಾದೇಶ್ವರನ ಬೆಟ್ಟಕ್ಕೆ ನಾನೇ ಕರ್ಕೊಬರ್ತೀನಿ ಅಲ್ಲಿಗೆ. ಕರ್ಕೊ ಬಂದಾಗ ಏನಾಯ್ತದೆ, ಅಲ್ಲಿ ಇಲ್ಲಿ ಕೊಳಗಲ್ದಿಲ್ಲ ಆಫೀಸರು ಬರ್ತಾರೆ, ಮತ್ತು ವಿಜಯಕುಮಾರ್ ಗೋಗಿ ಸಾಹೇಬರು ಅಂತ ಅವರು ಐ ಎಫ್ ಎಸ್ ಆಫೀಸರು, ಅನೂರ್ ಎ ಸಿ ಎಫ್ ಆಗಿರ್ತಾರೆ, ಹೊಸ್ದಾಗಿ ಬಂದಾಗ ಎ ಸಿ ಎಫ್ ಡ್ಯೂಟಿ ಮಾಡ್ತಾರೆ ಮೇಡಮ್. ಹಂಗಾಗಿ ಅವರು ಅನೂರ್ ಎ ಸಿ ಎಫ್ ಆಗಿರ್ತಾರೆ. ಈಗ ಬೆಂಗಳೂರು ಪಿ ಸಿ ಎಫ್ ಸಾಹೇಬರು ಅವರು, ಈಗ ವಿಜಯಕುಮಾರ್ ಗೋಗಿ ಸಾಹೇಬರು ಅವರು ಬರ್ತಾರೆ. ಅವ್ರು ಬಂದಾಗ ಅವರೆಲ್ಲ ಊಟ ಮಾಡ್ತಾ ಇರ್ತಾರೆ. ಅವಾಗ ಫೋನ್ ಇಲ್ವಲ್ಲ ನಮಗೆ, ಮಲ್ಸಟ್ಟಿ ಅಂತ ನಮ್ಮ ಗಾರ್ಡ್ ಒಬ್ಬ ವೈರ್ಲೆಸ್ ಮೆಸೇಜ್ ಕೊಡ್ತಾರೆ ನಮ್ಮ ಜೀಪ್ಗೆ. ಹಿಂಗೆ ಅರ್ಜುನ ಬಂದಿದ್ದಾನೆ, ಶ್ರೀನಿವಾಸ ಸಾಹೇಬ್ರ ಹತ್ರ ಮಾತಾಡಬೇಕಂತೆ ಅಂತ ಹೇಳ್ತಾನೆ. ಯಾರು? ಮಲ್ಸಟ್ಟಿ ಗಾರ್ಡು. ಆಗ ನಾನು ಹೋಗಿ ಸಾಹೇಬ್ರಿಗೆ ಹೇಳಿದಾಗ ಅವ್ರು ಶನಿವಾರ ದಿನ ಊಟ ಮಾಡಲ್ಲ ನಮ್ಮ ಸಾಹೇಬರು. ಹೌದು, ಶನಿವಾರನೇ ಅವರು ನಾರಾಯಣ ಭಕ್ತರು, ಹಂಗಾಗಿ ಶನಿವಾರ ದಿನ ಊಟ ಮಾಡಲ್ಲ. ಸರಿ, ಅವ್ರೇನು ಮಾಡ್ತಾರೆ, ಶ್ರೀನಿವಾಸ ಅವ್ರನ್ನ ಬಂದು ಅಲ್ಲೇ ವೈರ್ಲೆಸ್ಸಲ್ಲಿ ಮಾತಾಡ್ತಾರೆ. ಆಯಿತು, ನಾವು ಹೊರಟುಬಿಡ್ತೀವಿ ಅಂದ್ಬಿಟ್ಟು ಆಫೀಸರ್ಗೆಲ್ಲ ಹೇಳಿ ಓಡ್ತಾರೆ. ಆಗ ವಿಜಯಕುಮಾರ್ ಗೋಗಿ ಸಾಹೇಬ್ರು ಇದಾರಲ್ಲ, ಅವರು ನಾವು ಬರ್ತೀವಿ ಅಂತ ಹತ್ಕೋತಾರೆ ನಮ್ಮ ಗಾಡಿ, ನಮ್ಮ ಗಾಡಿ. ಅಲ್ಲಿ ಉದಯ್ ಕುಮಾರ್ ಸಾಹೇಬ್ರು ಇರ್ತಾರೆ, ಉದಯ್ ಕುಮಾರ್ ಸಾಹೇಬ್ರು ಶ್ರೀನಿವಾಸ ಸಾಹೇಬ್ರು ಸ್ವಂತ ತಮ್ಮ ಇದ್ದಂಗೆ. ನಾನು ನಿಮ್ಗೆ ಹೇಳಿದೆ ಮೊನ್ನೆ, ಉದಯ್ ಕುಮಾರ್ ಸಾಹೇಬ್ರು ಕಾಂಟ್ಯಾಕ್ಟ್ ಮಾಡಿ, ವೆಂಕಟರಾಜ್ ಸಾಹೇಬ್ರು ಕಾಂಟ್ಯಾಕ್ಟ್ ಮಾಡಿ ಅಂತ. ಅವ್ರು ಸ್ವಂತ ತಮ್ಮ ಇದ್ದಂಗೆ. ಸರಿ, ಅವರು ಏನಾಗುತ್ತೆ, ಅವರು ಅಲ್ಲಿ ಗೋಪಿನಾಥಮ್ಗೆ ಹೋಗ್ತೀವಿ ನಾವು 9 ಗಂಟೆಗೆ ಬೆಟ್ಟ ಬರ್ತೀವಿ, 10 ಗಂಟೆಗೆ ಹೋಗ್ತೀವಿ ಅಲ್ಲಿಗೆ. 10 ಗಂಟೆಗೆ ಹೋದ್ಮೇಲೆ ಇನ್ಫಾರ್ಮೇಷನ್ ಇತ್ತಲ್ಲ, ಅದಕ್ಕೆ ಏನು ಮಾಡ್ತಾರೆ ಶ್ರೀನಿವಾಸ ಅವರು ಒಂದು ಬ್ಯಾಗ್ ತಗೊಂಡು, ಅವರು ಮಾಮೂಲಿ ಒಂದು ಪಂಚೆ ಬ್ಯಾಗು ಅಥವಾ ಒಂದು ಪ್ಯಾಂಟು, ಒಂದು ಸಣ್ಣ ಟಿ ಶರ್ಟು ಅಷ್ಟೇ, ಅವ್ರದ್ದೇನು ಸೋಕಿ ಇಲ್ಲ, ಹಾಕೊಂಡು ಹೋಗ್ತಾರೆ ಅಲ್ಲಿಗೆ. ಓಡ್ತಾರೆ, ಓಡಿದಾಗ ನಮ್ಮ ವಿಜಯಕುಮಾರ್ ಗೋಗಿ ಸಾಹೇಬರು ಹೇಳ್ತಾರೆ, ನಾನು ಬರ್ತೀನಿ ಅಂತ. ಬೇಡ, ಇಲ್ಲೇ ಇರಿ ನೀವು ಅಂದ್ಬಿಟ್ಟು ಹೋಗ್ತಾರೆ. ಊರಲ್ಲಿ ಒಂದು 5 ಜನನೇ ಕರ್ಕೊತಾರೆ ಅರ್ಜುನನ ಜೊತೆಗೆ. ಅಲ್ಲಿ ದೇವಸ್ಥಾನದಲ್ಲಿ ಕುಂತ್ಕೊಂಡು ಮಾತುಕತೆ ಏನಂತ, ಹಿಂಗೆ ಸರೆಂಡರ್ ಮಾಡ್ತಾರೆ, ಸರೆಂಡರ್ ಆಗ್ತಾನೆ, ಅದು ಇದೆಲ್ಲ ಮಾತುಕತೆ ಆಡ್ತಾರೆ. ವೀರಪ್ಪನ ಜೊತೆಗೆ ಇದೆ ಸರ್, ಸರೆಂಡರ್ ಆಗ್ಬಿಡ್ತಾನೆ ಸರ್, ಇವತ್ತು ನಾವು ಕರ್ಕೊಂಬಂದ್ಬಿಡೋಣ ಸರ್, ನೀವು ಪೋರಿಸ್ತಾರಬೇಡಿ ಸರ್ ಅಂತೆಲ್ಲ ಹೇಳ್ತಾರೆ. ಸರಿ ಆಯ್ತು, ಅವ್ರ್ಬಿಟ್ಟು ಇವ್ರು ಏನು ಮಾಡ್ತಾರೆ, ನೈಟ್ ಕುಂತ್ಕೊಂಡು ಒಂದು ಲೆಟ್ರ್ ಬರೀತಾರೆ ಅವ್ರ ಜೊತೆಗೆ. ಅದರಲ್ಲಿ ಪೆರಿಮಾಳ ಅಂತ ಒಬ್ಬ ಅವ್ರ ಜೊತೆಗೆ ಹೋಗಿ 5 ಜನ ಪೈಕಿ ಪೆರಿಮಾಳ ಅನ್ನೋನು, ಅವ ಪೆರಿಮಾಳ ಹತ್ರ ಕೊಟ್ಟಾಗ ಅವ್ರ ಹುಡುಗಿ ಬಂದು ಇಲ್ಲಿ ಮೊಸರು ಮಾಡ್ತಾ ಇರ್ತದೆ ನಮ್ಮ ಕ್ಯಾಂಪಲ್ಲಿ, ಪೊಲೀಸ್ ಕ್ಯಾಂಪಲ್ಲಿ ಮೊಸರು ಅಥವಾ ತಂದು ಮಾಡ್ತಾ ಇರ್ತದೆ. ಈ ಅದು ಕ್ಯಾಂಪಲ್ಲಿ ಸೇಲ್ ಆಯ್ತದಲ್ಲ, ಅದಕ್ಕೆ ಮೊಸರನ್ನ ತಂದು ಮಾಡ್ತಿರ್ತದೆ ಚಿಕ್ಕ ಹುಡುಗಿ. ಆ ಹುಡುಗಿ ಏನು ಮಾಡ್ತಾರೆ, ಬೆಳಿಗ್ಗೆ 6 ಗಂಟೆಗೆ ನಮ್ಗೆ ಲೆಟರ್ ತಂದು ಕೊಡ್ತದೆ. 12 ಗಂಟೆಗೆ ಲೆಟರ್ ಬರ್ತಾರೆ ಅವರು. ಅಲ್ಲಿ ಏನು ಬರ್ದಾರೆ, ಉದಯ ಅಂಡ್ ವಿಜಯ್ ಕುಮಾರ್ ಅಂತ, ನಮ್ಗೆ ಗಾಬರಿ ಆಗಬಾರ್ದು ಅಂತ, ನಮ್ಮ ಆಪ್ ನಮ್ಮ ಕ್ಯಾಂಪಿಗೆ ಬರ್ತದೆ ಲೆಟ್ರು.